ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ದಿನ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 15 ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 1. ಕಾರ್ಲ್ ಗೋರ್ಲಿ ಮತ್ತು ಕೂಲ್ ಗಾರ್ಡಿ ಎಂಬ ಚಿನ್ನದ ಗಣಿಗಳು ಡ್ಯಾಶ್ದಲ್ಲಿ ಕಂಡುಬರುತ್ತವೆ. ಈ ಕಾರ್ಲ್ ಗೋರ್ಲಿ ಮತ್ತು ಕೂಲ್ ಗಾರ್ಡಿ ಎಂಬುವಂತಹ ಚಿನ್ನದ ಗಣಿಗಳು ಎಲ್ಲಿ ಕಂಡುಬರುತ್ತವೆ, ಯಾವ ರಾಷ್ಟ್ರದಲ್ಲಿ ಅಂತ ಪ್ರಶ್ನೆ. ಉತ್ತರ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತವೆ. 2. ಪ್ರಶ್ನೆ. ಹುಲಿ ಮತ್ತು ಕರಡಿಗಳ ವಾಸಸ್ಥಾನವಾದ ತೊಡೋಬಾ ರಾಷ್ಟ್ರೀಯ ಉದ್ಯಾನವನ ಇರುವ ಸ್ಥಳ ಎಲ್ಲಿ? ಈ ಪ್ರಶ್ನೆ, ತೊಡೋಬಾ ರಾಷ್ಟ್ರೀಯ ಉದ್ಯಾನವನ ಇರುವ ಸ್ಥಳ ಯಾವುದು ಅಂತ ಕೇಳಿದರೆ, ಈ ತೊಡೋಬಾ ರಾಷ್ಟ್ರೀಯ ಉದ್ಯಾನವನವು ಹುಲಿ ಮತ್ತು ಕರಡಿಯ ವಾಸಸ್ಥಾನವಾಗಿದೆ. ತೊಡೋಬಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹುಲಿ ಮತ್ತು ಕರಡಿಗಳು ಹೆಚ್ಚಾಗಿ ಕಂಡುಬರುತ್ತವೆ. ಇದು ಇರುವಂತಹ ಸ್ಥಳ, ಬನ್ನಿ ನೋಡೋಣ. ಚಂದ್ರಾಪುರ. ಚಂದ್ರಾಪುರದಲ್ಲಿ ತೊಡೋಬಾ ರಾಷ್ಟ್ರೀಯ ಉದ್ಯಾನವನವಿದೆ. ಚಂದ್ರಾಪುರ ಬರುವುದು ಮಹಾರಾಷ್ಟ್ರ ರಾಜ್ಯದಲ್ಲಿ ಚಂದ್ರಾಪುರ ಬರುತ್ತದೆ. ಥಿಯರಿ ಆಫ್ ಕನ್ವೆಕ್ಷನಲ್ ಕರೆಂಟ್ ಹೈಪೋಥೆಸಿಸ್ ಪ್ರತಿಪಾದಿಸಿದವರು ಯಾರು ಅಂತ ಪ್ರಶ್ನೆ. ಈ ಥಿಯರಿ ಆಫ್ ಕನ್ವೆಕ್ಷನಲ್ ಕರೆಂಟ್ ಹೈಪೋಥೆಸಿಸನ್ನು ಯಾರು ಪ್ರತಿಪಾದಿಸಿದರು, ಯಾವ ಸೈಂಟಿಸ್ಟ್ ಅಂತ ಪ್ರಶ್ನೆ. ಉತ್ತರ ಬನ್ನಿ ನೋಡೋಣ. ಆರ್ಥರ್ ಓಲ್ಮೆಸ್. ಈ ಆರ್ಥರ್ ಓಲ್ಮೆಸ್ ರವರು ಈ ಥಿಯರಿ ಆಫ್ ಕನ್ವೆಕ್ಷನಲ್ ಕರೆಂಟ್ ಹೈಪೋಥೆಸಿಸನ್ನು ಪ್ರತಿಪಾದಿಸಿದರು. ಮುಂದಿನ ಪ್ರಶ್ನೆ. ಅಪಟಾನಿಸ್, ಇಂಗ್ಲೀಷಲ್ಲಿ ನೋಡ್ಕೋಬೋದು, ಕನ್ನಡ ಗೊತ್ತಾಗದೇ ಇರುವವರು. ಅಪಟಾನಿಸ್ ಎಂಬ ಬುಡಕಟ್ಟು ಜನಾಂಗ ಕಂಡುಬರುವುದು ಎಲ್ಲಿ? ಇದು ಒಂದು ಅಪಟಾನಿಸ್ ಅಂತಕ್ಕಂಥದ್ದು ಒಂದು ಬುಡಕಟ್ಟು ಜನಾಂಗವಾಗಿದೆ. ಈ ಬುಡಕಟ್ಟು ಜನಾಂಗ ಎಲ್ಲಿ ಕಂಡುಬರುತ್ತದೆ? ಉತ್ತರ ನೋಡೋಣ, ಬನ್ನಿ. ಅಪಟಾನಿಸ್ ಬುಡಕಟ್ಟು ಜನಾಂಗವು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ. ಅಪಟಾನಿಸ್ ಬುಡಕಟ್ಟು ಜನಾಂಗವು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ. ಗಿನೋಯಾ ಎಂಬ ಸಮುದ್ರ ಬಂದರು ಕಂಡುಬರುವುದು ಎಲ್ಲಿ? ಈ ಗಿನೋಯಾ ಅಂತಕ್ಕಂಥದ್ದು ಒಂದು ಬಂದರು ಆಗಿದೆ. ಇದು ಸಮುದ್ರದ ತೀರದಲ್ಲಿರುವ ಸಮುದ್ರ ಬಂದರು ಆಗಿದೆ ಈ ಗಿನೋಯಾ ಅಂತಕ್ಕಂಥದ್ದು. ಈ ಗಿನೋಯಾ ಎಲ್ಲಿ ಕಂಡುಬರುತ್ತದೆ ಎಂದು ಪ್ರಶ್ನೆ. ಬನ್ನಿ ನೋಡೋಣ ಉತ್ತರ. ಇಟಲಿಯಲ್ಲಿ ಕಂಡುಬರುತ್ತದೆ. ವಿಶ್ವ ಪರಂಪರ ಪಟ್ಟಿಗೆ ಸೇರಿದ ವಿಲಂದ್ರ ಸರೋವರ ಕಂಡುಬರುವ ದೇಶ ಯಾವುದು? ಈ ವಿಲಂದ್ರ ಅಂತಕ್ಕಂಥದ್ದು ಇದು ಒಂದು ಸರೋವರ, ಇದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಈ ವಿಲಂದ್ರ ಸರೋವರವು ಕಂಡುಬರುವುದು ಎಲ್ಲಿ ಎಂದು ಪ್ರಶ್ನೆ. ಬನ್ನಿ ನೋಡೋಣ ಉತ್ತರ. ಉತ್ತರ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದಲ್ಲಿ ವಿಲಂದ್ರ ಸರೋವರ ಕಂಡುಬರುತ್ತದೆ. ಅಂತಾರಾಷ್ಟ್ರೀಯ ಖಗೋಳ ಶಾಸ್ತ್ರೀಯ ಒಕ್ಕೂಟ, ಇಂಗ್ಲೀಷ್ನಲ್ಲಿ ಇಂಟರ್ನ್ಯಾಷನಲ್ ಅಸ್ಟ್ರೋನಾಮಿಕಲ್ ಯೂನಿಯನ್, ಈ ಅಂತಾರಾಷ್ಟ್ರೀಯ ಖಗೋಳ ಶಾಸ್ತ್ರೀಯ ಒಕ್ಕೂಟದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ. ಉತ್ತರ ಫ್ರಾನ್ಸ್ ಪ್ಯಾರಿಸ್ನ ಫ್ರಾನ್ಸ್ನಲ್ಲಿ ಕಂಡುಬರುತ್ತದೆ. ಏನು ಈ ಇಂಟರ್ನ್ಯಾಷನಲ್ ಅಸ್ಟ್ರೋನಾಮಿಕಲ್ ಯೂನಿಯನ್ದ ಕೇಂದ್ರ ಕಚೇರಿ ಫ್ರಾನ್ಸ್ನ ಪ್ಯಾರಿಸಲ್ಲಿ ಕಂಡುಬರುತ್ತದೆ. ಅತಿ ದೊಡ್ಡ ಜ್ವಾಲಾಮುಖಿ ಪರ್ವತ ಯಾವುದು? ಇದು ಇಡೀ ವರ್ಲ್ಡಲ್ಲಿ ಕೇಳುವಂಥ ಪ್ರಶ್ನೆ. ಅತಿ ದೊಡ್ಡ ಜ್ವಾಲಾಮುಖಿ ಪರ್ವತ ಯಾವುದು ಎಂದು ಪ್ರಶ್ನೆ. ಉತ್ತರ ಕೋಟೋಪಾಕ್ಷಿ. ಇದು ಅತಿ ದೊಡ್ಡ ಜ್ವಾಲಾಮುಖಿ ಪರ್ವತವಾಗಿದೆ. ಇದು ಕಂಡುಬರುವುದು ದಕ್ಷಿಣ ಅಮೇರಿಕಾದಲ್ಲಿ ಕೋಟೋಪಾಕ್ಷಿ ಎಂಬುವಂತಹ ಅತಿ ದೊಡ್ಡ ಜ್ವಾಲಾಮುಖಿ ಪರ್ವತ ಕಂಡುಬರುತ್ತದೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಉದ್ದವಾಗಿ ಪಶ್ಚಿಮಕ್ಕೆ ಹರಿಯುವ ನದಿ ಭಾರತದಲ್ಲಿ ನಾವು ದಖನ್ ಪ್ರಸ್ಥಭೂಮಿ ಅಂತ ಏನು ಕರಿತೀವಿ, ಕೆಳಗೆ ಪೆನಿನ್ಸುಲಾರ್ ಇಂಡಿಯಾ ಈ ವಿ ಶೇಪಲ್ಲಿರುವುದು ಇದು ಪೆನಿನ್ಸುಲಾರ್ ಇಂಡಿಯಾ. ಈ ಪೆನಿನ್ಸುಲಾರ್ ಇಂಡಿಯಾದಲ್ಲಿ ಮೇಘಲ್ದು ಬಿಡಬೇಕು, ಈ ಪೆನಿನ್ಸುಲಾರ್ ಇಂಡಿಯಾದಲ್ಲಿ ಅತ್ಯಂತ ಉದ್ದವಾದ ನದಿಯಾಗಿರಬೇಕು ಮತ್ತು ಅದು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಯಾವುದು? ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ, ಬನ್ನಿ ನೋಡೋಣ. ನರ್ಮದಾ ನದಿ ಪೆನಿನ್ಸುಲಾರ್ ಇಂಡಿಯಾದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ಅತ್ಯಂತ ಉದ್ದವಾದ ನದಿ. ಅದೇ ಪೆನಿನ್ಸುಲಾರ್ ಇಂಡಿಯಾ
ದಲ್ಲಿ ಅತ್ಯಂತ ಉದ್ದವಾದ ನದಿ ಅಂತ ಕೇಳಿದ್ರೆ ಅದು ನೀವು ಗೋದಾವರಿ ನದಿ ಬರಿಬೇಕಾಗ್ತದೆ. ಅದು ಪೂರ್ವಾಭಿಮುಖವಾಗಿ ಹರಿಯುತ್ತದೆ. ಉಮಿಯಾಮ್, ಉಮಿಯಾಮ್ ವಿವಿಧೋದ್ದೇಶ ಯೋಜನೆ ಇರುವ ಸ್ಥಳ ಯಾವುದು? ಇದು ಉಮಿಯಾಮ್ ಎಂತಕ್ಕಂಥದ್ದು ಒಂದು ವಿವಿಧೋದ್ದೇಶ ಯೋಜನೆಯಾಗಿದೆ. ಇದು ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ ಎಂದು ಪ್ರಶ್ನೆ. ಬನ್ನಿ ನೋಡೋಣ. ಮೇಘಾಲಯ, ಮೇಘಾಲಯದಲ್ಲಿ ಉಮಿಯಾಮ್ ವಿವಿಧೋದ್ದೇಶ ಯೋಜನೆ ಕಂಡುಬರುತ್ತದೆ. ಸೌರ ವಿಕಿರಣ ತೀವ್ರತೆ ಅಳೆಯುವ ಸಾಧನ ಯಾವುದು? ನೀವು ಏನು ಸೂರ್ಯನಿಂದ ಕಿರಣಗಳನ್ನು ಪಡಿತೀರಾ ಅದರದ್ದು ತೀವ್ರತೆ ಎಷ್ಟಿದೆ ಅಂತ ಕಂಡುಹಿಡಿಯಲು ಬಳಸುವ ಸಾಧನ ಯಾವುದು ಅಂತ ಪ್ರಶ್ನೆ. ಸೌರ ವಿಕಿರಣ ತೀವ್ರತೆ ಅಳೆಯುವ ಸಾಧನ ಯಾವುದು? ಉತ್ತರ ಸೋಲಾರಿ ಮೀಟರ್. ಸೋಲಾರಿ ಮೀಟರ್ ಬಳಸಿ ನಾವು ಸೌರ ವಿಕಿರಣದ ತೀವ್ರತೆಯನ್ನು ಅಳೆಯುತ್ತೇವೆ. ಪರ್ವತದ ಇಳಿಜಾರಿನ ಕೆಳಗೆ ಬೀಸುವ ಯಾವುದೇ ಗಾಳಿಯನ್ನು ಈಗೆಂದು ಕರೆಯುತ್ತೇವೆ? ಇದು ಪರ್ವತ, ಇದು ಇಳಿಜಾರು, ಪರ್ವತದ ಇಳಿಜಾರು ಇರುತ್ತೆ. ಈ ಇಳಿಜಾರನ ಇಲ್ಲಿ ಕೆಳಗೆ ಬೀಸುವಂತಹ ಗಾಳಿಯನ್ನು ನಾವು ಏನೆಂದು ಕರೆಯುತ್ತೇವೆ ಅಂತ ಪ್ರಶ್ನೆ. ಪರ್ವತದ ಇಳಿಜಾರಿನ ಕೆಳಗೆ ಬೀಸುವ ಯಾವುದೇ ಗಾಳಿ, ಎಂತಹದ್ದೇ ಗಾಳಿಯಾಗಲಿ, ಆ ಗಾಳಿಯನ್ನು ನಾವು ಕೆಟಾಬಾಟಿಕ್, ಕೆಟಾಬ್ಯಾಟಿಕ್ ವಿಂಡ್, ಕೆಟಾಬ್ಯಾಟಿಕ್ ಗಾಳಿ ಎಂದು ಕರೆಯುತ್ತೇವೆ. ಅತಿ ಕಡಿಮೆ ವಾಯುಮಂಡಲದ ಒತ್ತಡ ಹೊಂದಿರುವ ಮತ್ತು ಸಮಭಾಜಕ ವೃತ್ತಕ್ಕೆ ಸಮೀಪವಿರುವ ವಲಯ ಯಾವುದು? ಅತಿ ಕಡಿಮೆ ವಾಯುಮಂಡಲದ ಒತ್ತಡ, ವಾಯುಮಂಡಲದ ಒತ್ತಡ ಕಡಿಮೆ ಇರುತ್ತೆ ಮತ್ತು ಸಮಭಾಜಕ ವೃತ್ತಕ್ಕೆ ಅತ್ಯಂತ ಸಮೀಪವಿರುತ್ತೆ, ಅವೆರಡೂ ಗುಣಲಕ್ಷಣಗಳನ್ನು ಹೊಂದಿದಂತಹ ವಲಯ ಯಾವುದು ಎಂದು ಪ್ರಶ್ನೆ. ಉತ್ತರ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್, ITCZ, ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್. ಇದು ಸಮಭಾಜಕ ವೃತ್ತಕ್ಕೆ ಸಮೀಪವಿದೆ ಮತ್ತು ಅತಿ ಕಡಿಮೆ ವಾಯುಮಂಡಲದ ಒತ್ತಡವನ್ನು ಹೊಂದಿದೆ. ಸಾಂಬಾರು ಪದಾರ್ಥಗಳ ತೋಟ ಎಂದು ಕರೆಯಲ್ಪಡುವ ಭಾರತ ದೇಶದ ರಾಜ್ಯ ಯಾವುದು? ಯಾವ ರಾಜ್ಯವನ್ನು ಸಾಂಬಾರು ಪದಾರ್ಥಗಳ ತೋಟ ಎಂದು ಕರೆಯುತ್ತೇವೆ? ಉತ್ತರ ಕೇರಳ. ನಾವು ಕೇರಳ ರಾಜ್ಯವನ್ನು ಸಾಂಬಾರು ಪದಾರ್ಥಗಳ ತೋಟ ಎಂದು ಕರೆಯುತ್ತೇವೆ. ಸೂರ್ಯನ ಕಿರಣಗಳು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶಕ್ಕೆ ಓರೆಯಾಗಿದ್ದಾಗ ತನ್ನ ಅಕ್ಷಕ್ಕೆ ಏನಾಗುತ್ತದೆ? ಟೋಟಲ್ 90 ಡಿಗ್ರಿ ಇರುತ್ತೆ. 90 ಡಿಗ್ರಿಯಲ್ಲಿ ಅದು ದಕ್ಷಿಣಕ್ಕೆ 23.5 ಡಿಗ್ರಿ ಓರೆಯಾಗಿದ್ದಾಗ ತನ್ನ ಅಕ್ಷಕ್ಕೆ, 90ಯಲ್ಲಿ 23.5 ಕಳೆದ್ರೆ ಇನ್ನೆಷ್ಟು ಉಳಿಯುತ್ತೆ, ಅಷ್ಟು ತನ್ನ ಅಕ್ಷಕ್ಕೆ ಓರೆಯಾಗಿರ್ತದೆ. 90ಯಲ್ಲಿ 23.5 ಡಿಗ್ರಿ ಕಳೆದ್ರೆ ಇನ್ನು ಉಳಿಯುವಂಥದ್ದು 66.5 ಡಿಗ್ರಿ ತನ್ನ ಅಕ್ಷಕ್ಕೆ ಓರೆಯಾಗಿರುತ್ತದೆ. ಸ್ಪರ್ಧಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ಮತ್ತು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಪ್ರತಿನಿತ್ಯ ವಿಡಿಯೋ ಪಡೆಯಲು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.